ರಘುವಂಶದಲ್ಲಿ ಶ್ರೀರಾಮಚಂದ್ರನು ಕೂಡ ಒಬ್ಬ ಅವನ ಪೂರ್ವಿಕರೇ ದಿಲೀಪ ಚಕ್ರವರ್ತಿ ಸಗರ ಚಕ್ರವರ್ತಿ ಅಂತ ಒಂದಾನೊಂದು ಕಾಲದಲ್ಲಿ ಶ್ರೀರಾಮನ ಪೂರ್ವಿಕರ ಅಯೋಧ್ಯ ರಾಜರ ಮೇಲೆ ಐಹಯ್ಯ ರಾಜರು ಅಂತ ಹೇಳಿ ದಾಳಿ ಮಾಡಿದಾಗ ಸಗರ ಚಕ್ರವರ್ತಿ ಅಲ್ಲಿಂದ ತಪ್ಪಿಸ್ಕೊಂಡಿರ್ತಾನಂತೆ ತಲಕಾಡಿನಲ್ಲಿ ಬಂದು ಇದ್ದ ಅವನಿಗೆ ಇಬ್ಬರು ಹೆಂಡತಿದಿರು ಅದರಲ್ಲಿ ಒಬ್ಬಳಿಗೆ ಒಂದು ಮಗ ಹುಟ್ಟ ಅದಕ್ಕೆ ವಿಷ ಹಾಕಿ ಇನ್ನೊಬ್ಬಳು ಸೌತಿ ಸಾಯಿಸಿದ್ಲು ಧಾರ್ಮಿಕವಾಗಿ ತಲಕಾಡಿನ ಕಾವೇರಿ ತೀರದಲ್ಲಿ ಶ್ರೀರಾಮನಿಗೆ ಸಂಬಂಧಪಟ್ಟಂತೆ ಅವನ ಪೂರ್ವಿಕರಿಗೆ ವಂಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವು ಕುರುಗಳಿದೆ ತೋರಿಸ್ತೀನಿ ಅಂದ್ರೆ ರಾಮಾಯಣಕ್ಕೆ ಸಂಬಂಧಪಟ್ಟಿದ್ದು ಶ್ರೀರಾಮ ಒಂದು ರೀತಿಯಲ್ಲಿ ಶ್ರೀರಾಮನ ಪೂರ್ವಿಕರ ಊರು ಇದು ಸೋ ಶ್ರೀರಾಮನ ಬರ್ತ್ ಪ್ಲೇಸ್ ಆಶ್ಚರ್ಯಕರ ಸಂಗತಿ ಹೌದು 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 ಅದಿದೆ ಬನ್ನಿ ತೋರಿಸ್ತೀನಿ ಸರಿ ಸರ್ ಹಾಗಾದ್ರೆ ನೋಡೋಣ ಇದು ತುಳಸಿ ಕಟ್ಟೆ ನೋಡಿದ್ರೆ ಗೊತ್ತಾಗ್ತಿದೆ ಸರ್ ತುಳಸಿ ಶ್ರೀ ರಾಮಚಂದ್ರನ ಪೂರ್ವಿಕನಾದಂತ ದಿಲೀಪ ಚಕ್ರವರ್ತಿಯ ತುಳಸಿ ಕಟ್ಟೆ ಅಂತಾನು ಕೂಡ ಕರೀತಾರೆ ಸರ್ ದಿಲೀಪ ಚಕ್ರವರ್ತಿ ಹೌದು ಯಾರ್ ಸರ್ ನಮ್ಮ ವೀಕ್ಷಕರಿಗೆ ಇನ್ನೊಂದ ಸಲಿ ಮನನ ಮಾಡ್ಕೊಡಿ ಈಗ ಸೂರ್ಯವಂಶ ಚಂದ್ರವಂಶ ಅದೇ ತರ ರಘುವಂಶ ಅಂತ ಬರುತ್ತೆ ರಘುವಂಶದಲ್ಲಿ ಶ್ರೀ ರಾಮಚಂದ್ರನು ಕೂಡ ಒಬ್ಬ ಅವನ ಪೂರ್ವಿಕರೇ ದಿಲೀಪ ಚಕ್ರವರ್ತಿ ಸಗರ ಚಕ್ರವರ್ತಿ ಅಂತ ಒಂದಾನೊಂದು ಕಾಲದಲ್ಲಿ ಶ್ರೀರಾಮನ ಪೂರ್ವಿಕರ ಅಯೋಧ್ಯ ರಾಜರ ಮೇಲೆ ಐಹಯ್ಯ ರಾಜರು ಅಂತ ಹೇಳಿ ದಾಳಿ ಮಾಡಿದಾಗ ಸಗರ ಚಕ್ರವರ್ತಿ ಅಲ್ಲಿಂದ ತಪ್ಪಿಸ್ಕೊಂಡಿರ್ತಾನಂತೆ ಹೆಂಡತಿ ಮಕ್ಕಳ ಸಮೇತ ತಪ್ಪಿಸ್ಕೊಂಡವನು ದಕ್ಷಿಣದ ಕಡೆ ಬರ್ತಾನೆ ಅವನು ತಲಕಾಡಿನಲ್ಲಿ ಬಂದು ಇದ್ದ ಅವನಿಗೆ ಇಬ್ಬರು ಹೆಂಡತಿದಿರು ಅದರಲ್ಲಿ ಒಬ್ಬಳಿಗೆ ಒಂದು ಮಗ ಹುಟ್ಟ ಅದಕ್ಕೆ ವಿಷ ಹಾಕಿ ಇನ್ನೊಬ್ಬಳು ಸೌತಿ ಸಾಯಿಸಿದ್ಲು ಅಂಥೇಳಿ ಒಂದು ಸಗರ ಚಕ್ರವರ್ತಿಯ ಕತೆ ಇದೆ ನಮ್ಮ ಚಾಮರಾಜನಗರ ಮತ್ತು ಹಳೆ ಮೈಸೂರಿನ ದಕ್ಷಿಣ ಭಾಗ ಏನಿದೆ ಅಲ್ಲೆಲ್ಲ ಸಗರ ಚಕ್ರವರ್ತಿ ವಂಶಸ್ಥರು ಅಂತ ಇವತ್ತಿಗೂ ಇದ್ದಾರೆ ಕೆಲವರನ್ನ ಉಪಲಿಕ್ ಶೆಟ್ರು ಅಂತ ಕರೀತಾರೆ ಬೇರೆ ಬೇರೆ ಹೆಸರಿನಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ ಅಂದರೆ ಆ ಸಗರ ಚಕ್ರವರ್ತಿ ರಕ್ಷಣೆಯನ್ನು ಪಡ್ಕೊಂಡಿದ್ದು ತಲಕಾಡಿನಲ್ಲಿ ಅವನ ವಂಶಸ್ಥರೇ ಶ್ರೀರಾಮಚಂದ್ರ ಸೊ ಹೀಗಾಗಿ ಶ್ರೀರಾಮನ ಮೂಲ ಯಾವುದಾದ್ರೂ ಹುಡುಕೊಂಡಿದ್ರೆ ತಲಕಾಡು ಕೂಡ ಒಂದು ಬಂದಿಲ್ಲುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಪಂಚಲಿಂಗ ದರ್ಶನದ ಕೆಲವು ಶ್ಲೋಕಗಳಲ್ಲಿ ಇದರ ಉಲ್ಲೇಖ ಬರುತ್ತೆ ಸೊ ದಿಲೀಪ ಚಕ್ರವರ್ತಿಯ ಸಮಾಧಿ ಸ್ಥಳ ಅಂತೇಳಿ ಇದನ್ನು ತೋರಿಸಿದೆ ಇದು ಆಂಜನೇಯನ ಒಂದು ಗುರು ಇರೋದ್ರಿಂದ ಬಹುಶಃ ವಿಜಯನಗರ ಕಾಲಘಟ್ಟದಲ್ಲಿ ಇದನ್ನು ಕಟ್ಟಿರ್ತಾರೆ ಹೌದು ಯಾಕೆಂದರೆ ವಿಜಯನಗರ ಕಾಲಘಟ್ಟದಲ್ಲಿ ವ್ಯಾಸರಾಜರು ಸುಮಾರು 300-600 ಆಂಜನೇಯನ ವಿಗ್ರಹಗಳನ್ನು ಉತ್ತರಾಭಿಮುಖನಾದಂಥ ಆಂಜನೇಯನ ವಿಗ್ರಹಗಳನ್ನು ಇಡೀ ದಕ್ಷಿಣ ಭಾರತದಲ್ಲಿ ಅಂದರೆ ವಿಜಯನಗರ ಸಾಮ್ರಾಜ್ಯ ಎಲ್ಲೆಲ್ಲ ಹರಡಿತೋ ಅಲ್ಲೆಲ್ಲ ಒಂದೊಂದು ಆಂಜನೇಯನ ದೇವಾಲಯಗಳನ್ನು ಕಟ್ಟಿಸಿದ್ರು ಅಂತ ಒಂದೆಲ್ಲ ಉಲ್ಲೇಖ ಇದೆ ಹೀಗಾಗಿ ತುಳಸಿ ಕಟ್ಟೆನಲ್ಲಿ ಆಂಜನೇಯನ ವಿಗ್ರಹ ನಾವು ಆ ಕಡೆ ನೋಡ್ತೀವಿ ಪೂರ್ವ ಹೌದು ದಕ್ಷಿಣ ಭಾಗದಲ್ಲಿ ಸೊ ಇದರ ರಚನೆಯನ್ನು ನೋಡಿದ್ರೆ ವಿಜಯನಗರ ಕಾಲಘಟ್ಟದ್ದು ಅನ್ಸುತ್ತೆ ವಿಜಯನಗರ ಕಾಲಘಟ್ಟದಲ್ಲಿ ಇದು ರಚನೆ ಆಗಿರುತ್ತೆ ನಮಸ್ಕಾರ ಕನ್ನಡಿಗರೇ ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದೀವಿ ಈ ನಮ್ಮ ಸಣ್ಣ ಪ್ರಯತ್ನ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನಮ್ಮೊಂದಿಗೆ ನೀವು ಕೈ ಜೋಡಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಪ್ರೀತಿಯಿಂದ ಅರಸಿ ದೇವಾಲಯಗಳು ಮತ್ತೆ ಸಮಾಧಿನ ಈ ರೀತಿಯಾಗಿ ಮಾಡ್ತಾ ಇದ್ರು ಒಂದು ಬ್ರಾಹ್ಮಣರಲ್ಲಿ ಏನಂದ್ರೆ ಅವರ ಗುರುಗಳು ಅಥವಾ ಅವರ ಇವರು ತೀರ್ಕೊಂಡಾಗ ಬೃಂದಾವನ ಅಂತ ಮಾಡ್ತಾರೆ ಅಲ್ಲೊಂದು ತುಳಸಿಯನ್ನು ಹಾಕ್ತಾರೆ ಸೊ ತುಳಸಿ ಕಟ್ಟೆ ತುಳಸಿಯನ್ನು ಬೆಳೆಸ್ತಾರೆ ಸೊ ಆ ರೀತಿ ಇದು ಸಗರ ಚಕ್ರ ದಿಲೀಪ ಚಕ್ರವರ್ತಿಗೆ ಸಂಬಂಧಪಟ್ಟಂಥ ಸ್ಥಳ ಅಂತ ಐತಿಹ್ಯ ಇದು ಧಾರ್ಮಿಕವಾಗಿರುವಂಥ ಐತಿಹ್ಯ ಇದು ನಿಜ ಇದ್ದರೂ ಇರ್ಬೋದು ಸುಳ್ಳಿದ್ರೂ ಇರ್ಬೋದು ಅಥವಾ ಬೇರೆ ಏನಾದರೂ ಇರ್ಬೋದು ಆದರೆ ಜನಗಳ ಆಡು ಭಾಷೆಯಲ್ಲಿ ಈ ರೀತಿ ಒಂದು ಐತಿಹ್ಯ ಮತ್ತು ಆ ಶ್ಲೋಕದಲ್ಲಿ ಇದರ ಉಲ್ಲೇಖ ಇರೋದರಿಂದ ಅದರ ಆಧಾರದ ಮೇಲೆ ನಾನು ಹೀಗೆ ಅಂತ ಗೆಸ್ ಮಾಡಿದ್ದೀನಿ ಇಲ್ಲ ಇದಿಷ್ಟು ಮುಡುಕುತ್ತೊರೆನೇ ಎಲ್ಲ ಪ್ರದೇಶನೂ ಮುಡುಕುತ್ತೊರೆ ಅಂತೇಳಿ ಭ್ರಮರಾಂಬ ಸಮೇತ ಮಲ್ಲಿಕಾರ್ಜುನ ಅಲ್ಲಿ ವಾಸವಾಗಿದ್ದಾನೆ ಅವನು ಸದಾ ಗಂಗೆಯ ಪ್ರಿಯ ಅವನು ಗಂಗೆಯನ್ನು ನೋಡಿಕೊಂಡೆ ಅದೇ ನಾನು ಅಲ್ಲೇ ಹೇಳಿದೆ ನಿಮಗೆ ಶಿವನ ದೇವಾಲಯಗಳು ಯಾವಾಗಲೂ ಕೂಡ ಪೂರ್ವಕ್ಕೆ ಇರಬೇಕಂತ ಏನಿಲ್ಲ ಕೆಲವು ದೇವಾಲಯಗಳು ಆಗಮಶಾಸ್ತ್ರ ಅದರ ಪ್ರಕಾರ ಅವರು ಪೂರ್ವಕ್ಕೆ ಇರಬೇಕು ಇಂಥ ದಿಕ್ಕಿಗೆ ಇರಬೇಕು ಅಂತ ಇದೆ ಆದರೆ ಶಿವನ ದೇವಾಲಯ ಎಲ್ಲಿ ನದಿ ಹರಿಯುತ್ತೆ ಎಲ್ಲಿ ಜಲರಾಶಿ ಇರುತ್ತೆ ಅದಕ್ಕೆ ಮುಖ ಮಾಡಿ ಇರುತ್ತೆ ಈಗ ಇಲ್ಲಿ ಭ್ರಮರಾಂಬಿಕೆ ಸಮೇತ ಮಲ್ಲಿಕಾರ್ಜುನ ಸ್ವಾಮಿ ಅಂತ ನಾವೇನು ಹೇಳ್ತೀವಿ ಅವನ ಮುಖ ಪಶ್ಚಿಮಕ್ಕಿದೆ ಪೂರ್ವಕ್ಕಿಲ್ಲ ಪಶ್ಚಿಮದಲ್ಲಿ ಗಂಗೆ ಹರಿತಿದ್ದಾಳೆ ಹೀಗಾಗಿ ಅವನು ಗಂಗೆಯನ್ನು ನೋಡಿಕೊಂಡು ಸಂತೋಷವಾಗಿ ಇಲ್ಲಿ ನೆಲೆಸಿದ್ದಾನೆ ಪಾರ್ವತಿಯ ಜೊತೆ ಅಂತೇಳಿ
ಸೊ ಹೀಗಾಗಿ ಇದು ಪಶ್ಚಿಮಾಭಿಮುಖವಾದಂಥ ಶಿವನ ದೇವಾಲಯ. ನಾವು ವೈದ್ಯನಾಥೇಶ್ವರನ ದೇವಾಲಯ ತಲಕಾಡಿನಲ್ಲಿ ನೋಡಿದ್ರೆ ಅದು ಪೂರ್ವಾಭಿಮುಖ, ಹಾಗೇನೇ ನಾವು ಅರ್ಕೇಶ್ವರನ ದೇವಸ್ಥಾನ ನೋಡಿದ್ರೆ ಅದು ಪೂರ್ವಾಭಿಮುಖ. ಇಲ್ಲಿ ಮಾತ್ರ ಗಂಗೆ ಇಲ್ಲಿರೋದ್ರಿಂದ ಪೂರ್ವಕ್ಕೆ ಇದನ್ನು ಕಟ್ಟಿದ್ದಾರೆ. ಹೌದು, ಇತ್ತೀಚೆಗೆ ಅಲ್ಲಿ ರೆಸಾರ್ಟ್ ಎಲ್ಲ ಬಂದು ಬೋಟಿಂಗ್ ವ್ಯವಸ್ಥೆ ಮತ್ತೆ ಉಳ್ಕೊಳ್ಳುವಂಥ ವ್ಯವಸ್ಥೆ ಎಲ್ಲವನ್ನ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಈ ಕಡೆ ಹೋದ್ರೆ ಹೈಡ್ರೋ ಎಲೆಕ್ಟ್ರಿಸಿಟಿ ಅಂದ್ರೆ ಈ ಅರಿಯುವ ನೀರಿನಿಂದ ಜಲವಿದ್ಯುತ್ ಉತ್ಪಾದನೆ ಮಾಡುವಂತ ಒಂದು ಯಂತ್ರಗಾರ ಕೂಡ ಇದೆ. ಅದನ್ನು ಮಟ್ಟ ಎಲ್ಲದರೂ ಇಷ್ಟೇ ಇರುತ್ತೆ ಅಥವಾ ಏನಾದರೂ ಇಲ್ಲ? ಒಂದೊಂದು ಸಾರಿ ಈಗ ಇಲ್ಲಿವರೆಗೂ ಬರುತ್ತೆ, ಇಲ್ಲೆಲ್ಲ ನೀರು ತುಂಬಿದಾಗ ಪ್ರವಾಹ ಬಂದಾಗ ಎಲ್ಲ ಮುಚ್ಚೋಗುತ್ತೆ. ಹೌದು, ಮುಚ್ಚೋಗುತ್ತೆ. 95 ಇಸ್ವಿಲಿ ನಾನು ಇದೆಲ್ಲ ಮುಚ್ಚೋಗಿರೋದು ನೋಡಿದ್ದೀನಿ. ಆಮೇಲೆ ಇತ್ತೀಚೆಗೆ ಒಂದು 2 ವರ್ಷಗಳಿದೆ, ಅಲ್ಲೊಂದು ಬ್ರಿಡ್ಜನ್ನು ಎಂಬಿಗೆ ಬ್ರಿಡ್ಜ್ ಅಂತ ಕರೀತಾರೆ, ಬ್ರಿಡ್ಜ್ ಓವರ್ಫ್ಲೋ ಆಗಿತ್ತು, ಇಲ್ಲೆಲ್ಲ ನೀರು ಬರ್ತದೆ. ಅದೆಲ್ಲ ನಾವಿಲ್ಲಿ ಆ ನೀರಿನ ಕರೆಯನ್ನು ನಾವು ನೋಡಿಬಿಟ್ಟು ನಾವು ಗುರುತಿಸ್ಬೋದು. ಸೊ ಹೀಗಾಗಿ ನೀರು ಇಲ್ಲಿವರೆಗೂ ರಸ್ತೆವರೆಗೂ ಬರುತ್ತೆ ಒಂದೊಂದು ಸಾರಿ ಪ್ರವಾಹ ಬಂದಾಗ. ಮತ್ತು KRS ತುಂಬಿದಾಗ ಜಾಸ್ತಿ ನೀರನ್ನು ರಾತ್ರಿ ಬಿಡಬೇಕಾದಾಗ ನೀರಾವರಿ ಇಲಾಖೆಯವರು ಎಚ್ಚರಿಕೆಯನ್ನು ಕೊಡ್ತಾರೆ ಗ್ರಾಮಸ್ಥರಿಗೆ, ಈ ಥರ ನೀರು ಬಿಡ್ತಾ ಇದ್ದೀವಿ, ನೀವೆಲ್ಲರೂ ನೋಟಿಫಿಕೇಷನ್ ಎಲ್ಲ ಮಾಡ್ತಾರೆ, ನೀವೆಲ್ಲ ಸುರಕ್ಷಿತವಾದಂಥ ಸ್ಥಳಕ್ಕೆ ಹೋಗಿ ಅಂತ. ಆಗ ಜನ ಎಲ್ಲ ಸುರಕ್ಷಿತವಾದಂಥ ಸ್ಥಳಕ್ಕೆ ಹೋಗ್ತಾರೆ. ಆ ಥರ ಬಂದಂಥ ಪ್ರವಾಹ ಒಂದು ದಿನ ಎರಡು ದಿನದಲ್ಲಿ ಮತ್ತೆ ನಾರ್ಮಲ್ ಎಲ್ಲ ಹರ್ಕೊಂಡು ಹೋಗ್ಬಿಡುತ್ತೆ. ಇಲ್ಲಿಂದನೇ ತಮಿಳ್ನಾಡಿಗೆ ನೀರು ಪುರುಷಂದೇಳಿ. ಈಗ ಮಾಧವ ಮಂತ್ರಿ ಅಣೆಕಟ್ಟೆ ಹೋಗೋಣ. ಹೊಯ್ಸಳರ ಮಂತ್ರಿ ತಲಕಾಡಿನಲ್ಲಿದ್ದಂಥವನು. ಸೊ ಒಂದು ಅಣೆಕಟ್ಟೆಯನ್ನು ಕಟ್ತಾನೆ. ಆತನಿಗೂ ವಿಶ್ವೇಶ್ವರಯ್ಯನವ್ರಿಗೂ ಒಂದು ಹೋಲಿಕೆಯನ್ನು ಮಾಡೋಣ. ಯಾಕೆಂದರೆ ನಮ್ಮ ಜನಗಳಿಗೆ ಯಾರು ಯಾವಾಗ ಏನು ಕೆಲಸ ಮಾಡಿದ್ದಾರೆ ಅನ್ನೋಂಥ ವಿಷಯವನ್ನು ಜನಗಳಿಗೆ ಹೇಳೋದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ಆ ಕಾಲದಲ್ಲಿ ಅಂದರೆ 14ನೆಯ ಶತಮಾನದಲ್ಲಿ ಕಾವೇರಿ ನದಿಗೆ ಇನ್ನೊಂದು ಅಣೆಕಟ್ಟನ್ನು ಕಟ್ತಾರೆ. 10ನೆಯ ಶತಮಾನದಲ್ಲಿ ತಲಕಾಡು ಗಂಗರು ಕಾವೇರಿ ನದಿಗೆ ಎಣ್ಣೆಹೊಳೆ ಕೊಪ್ಪಲ ಥರ ರಾಮ್ಪುರ ಸೀತಾಪುರ ಅಂತ ಏನಿದೆಯೋ ಅಲ್ಲಿ ಒಂದು ಅಣೆಕಟ್ಟೆಯನ್ನು ಕಟ್ಟಿದ್ರು. ಹೊಯ್ಸಳರ ಕಾಲದಲ್ಲಿ ಅಂದರೆ 14ನೇ ಶತಮಾನದಲ್ಲಿ ಇಲ್ಲಿ ಒಂದು ಅಣೆಕಟ್ಟೆಯನ್ನು ಹೇಗೆ ಕಟ್ಟಿದ್ರು ಅಂತ ನೋಡೋಣ. ಓಕೆ ಬನ್ನಿ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.